ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೈದರಷ್ಟು ಹಿಂದೆಯೇ ಅಮೆರಿಕ ದೇಶವು ಅದರ ಯುದ್ಧ ವಿಭಾಗವು ಸಿದ್ಧಪಡಿಸಿದ ಅಂಕಿ ಅಂಶಗಳು ವಿದೇಶಿ ರಾಷ್ಟ್ರಗಳ ಸೈನ್ಯದ ಗಾತ್ರವನ್ನು ಈ ಕೆಳಕಂಡಂತೆ ತೋರ್ಪಡಿಸಿದೆ ಆಸ್ಟ್ರೋಹಂಗೇರಿ ಒಂದು ಮಿಲಿಯನ್ ಏಳುನೂರ ತೊಂಬತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ಡಾಲರ್ಗಳು ಬೆಲ್ಜಿಯಂ ನೂರ ನಲವತ್ತು ಮಿಲಿಯನ್ ಡಾಲರ್ಗಳು ಕೊಲಂಬಿಯಾ ಮೂವತ್ತು ಸಾವಿರ ಡಾಲರ್ಗಳು ಇಂಗ್ಲೆಂಡ್ ಆರುನೂರ ಅರವತ್ತೆರಡು ಸಾವಿರ ಡಾಲರ್ಗಳು ಫ್ರಾನ್ಸ್ ಮೂರು ಮಿಲಿಯನ್ ಇನ್ನೂರು ಸಾವಿರದ ಡಾಲರ್ಗಳು ಜರ್ಮನಿ ಮೂರು ಬಿಲಿಯನ್ ಏಳು ಏಳು ಸಾವಿರ ಮಿಲಿಯನ್ ಡಾಲರ್ಗಳು ಇಟಲಿ ಮೂರು ಬಿಲಿಯನ್ ನೂರ ಐವತ್ತೈದು ಮಿಲಿಯನ್ ಮೂವತ್ತಾರು ಡಾಲರ್ಗಳು ಮೆಕ್ಸಿಕೋ ನೂರ ಅರವತ್ತೆರಡು ಸಾವಿರ ಡಾಲರ್ಗಳು ರಷ್ಯಾ ಹದಿಮೂರು ಮಿಲಿಯನ್ ಹದಿನಾಲ್ಕು ಸಾವಿರದ ಎಂಟುನೂರ ಅರವತ್ತೈದು ಡಾಲರ್ಗಳು ಸ್ಪೇನ್ ನಾನ್ನೂರು ಮಿಲಿಯನ್ ಡಾಲರ್ಗಳು ಸ್ವಿಟ್ಜರ್ಲ್ಯಾಂಡ್ ನಾನ್ನೂರ ಎಂಬತ್ತಾರು ಸಾವಿರ ಡಾಲರ್ಗಳು ಈ ಪಡೆಗಳನ್ನು ನಿರ್ವಹಿಸಲು ವಾರ್ಷಿಕವಾಗಿ ಆರುನೂರ ಮೂವತ್ತೊಂದು ಮಿಲಿಯನ್ ಇನ್ನೂರ ಇಪ್ಪತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೈದು ಡಾಲರ್ ವೆಚ್ಚವಾಗುತ್ತದೆ ಗೃಹ ಮಂಡಳಿಯ ಪ್ರತಿನಿಧಿಗಳಿಗೆ ಯುದ್ಧದ ಕಾರ್ಯದರ್ಶಿ ವರದಿ ಮಾಡಿದ ಪ್ರಕಾರ ಅದೇ ವರ್ಷದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮಿಲಿಟರಿ ಸೇನಾಪಡೆ ಒನ್ ನೂರ ನಲವತ್ತೊಂದು ಮಿಲಿಯನ್ ಎಂಟುನೂರ ನಲವತ್ತಾರು ಪುರುಷ ಸಮೂಹವನ್ನು ಒಟ್ಟುಗೂಡಿಸುತ್ತಾರೆ ಲಭ್ಯವಿರುವ ಕಾಲದಲ್ಲಿ ಅದರ ಅಸಂಘಟಿತ ಮಿಲಿಟರಿ ಶಕ್ತಿಯನ್ನು ಅಥವಾ ಯುರೋಪಿಯನ್ ದೇಶಗಳಲ್ಲಿ ಅದರ ಕಾಲ್ಸೇನೆ ಎಂದು ಕರೆಯಲಾಗುವ ಇದಕ್ಕೆ ಕಾರ್ಯದರ್ಶಿಯು ಎಂಟು ಮಿಲಿಯನ್ ಐನೂರ ಎಂಬತ್ತೆರಡು ಸಾವಿರದ ಎಂಟುನೂರ ಆರು ಪುರುಷರನ್ನು ಇರಿಸುತ್ತಾರೆ ಯುರೋಪಿನಲ್ಲಿ ಪ್ರವಾಸದಿಂದ ಹಿಂದಿರುಗಿ ಬಂದ ನ್ಯೂಯಾರ್ಕ್ ಹೆರಾಲ್ಡ್ ವರದಿಗಾರ ಹೇಳಿದರು ಯುರೋಪಿನಲ್ಲಿ ಮುಂದಿನ ಯುದ್ಧ ಯಾವಾಗ ಬೇಕಾದರೂ ಬರಬಹುದು ಇದು ಇಂದಿನವರೆಗೂ ತಿಳಿದಿಲ್ಲದ ವಿನಾಶಕಾರಿ ಹಿಂಸಾಚಾರದಿಂದ ಕೂಡಿರುತ್ತದೆ ಸಮರದ ಪರಿಣಾಮಕ್ಕಾಗಿ ಪ್ರತಿಯೊಂದು ಆದಾಯದ ಮೂಲವೂ ಪ್ರಯಾಸಕ್ಕೊಳಗಾಗುತ್ತದೆ ಇಲ್ಲದಿದ್ದರೆ ಬರಿದಾಗುತ್ತದೆ ಲೋಕವು ಇದುವರೆಗೆ ಅಂಥದ್ದನ್ನು ಕಂಡಿಲ್ಲ ಎಂದು ಹೇಳುವುದೂ ನಿರರ್ಥಕ ಯಾಕೆಂದರೆ ಹಿಂದೆಂದೂ ಅಂತಹ ವಿನಾಶಕಾರಿ ಯುದ್ಧೋಚಿತ ವಿಧಾನಗಳನ್ನು ಹೊಂದಿರಲಿಲ್ಲ ಯುರೋಪ್ ಒಂದು ದೊಡ್ಡ ಮಿಲಿಟರಿ ಶಿಬಿರವಾಗಿದೆ ಪ್ರಮುಖ ಶಕ್ತಿಗಳು ಪ್ರತ್ಯಕ್ಷ ವಿರೋಧಕ್ಕೆ ಶಸ್ತ್ರಸಜ್ಜಿತವಾಗಿದೆ ಇದು ಸಾಮಾನ್ಯ ಪ್ರಯತ್ನದ ಸಂಯೋಜನೆಯಾಗಿದೆ ಇದು ಮೆರವಣಿಗೆಗೋ ಅಥವಾ ಮನರಂಜನೆಗೋ ಅಲ್ಲ ಅತಿ ದೊಡ್ಡ ಸೈನ್ಯಗಳು ಶಿಸ್ತಿನ ಉನ್ನತ ಸ್ಥಿತಿಯಲ್ಲಿ ಅಖಂಡತೆಗೆ ಸಜ್ಜಿತವಾದ ಸೈನ್ಯಗಳು ತಮ್ಮ ತುಪಾಕಿ ಅಥವಾ ಕೈಯಲ್ಲಿನ ಲಗಾಮುಗಳ ಮೇಲೆ ಒರಗಿಕೊಂಡು ಶಿಬಿರದಲ್ಲಿ ಮತ್ತು ಮೈದಾನದಲ್ಲಿ ಪರಸ್ಪರ ವಿರುದ್ಧವಾಗಿ ಮುಂದೆ ಸಾಗಲು ಸೂಚನೆಗಾಗಿ ಕಾಯುತ್ತಿವೆ ಯುರೋಪಿನ ಯುದ್ಧವು ಒಂದು ವಿಷಯವನ್ನು ಮಾತ್ರ ಖಂಡಿತ ನೆಲೆಗೊಳಿಸುತ್ತದೆ ಅದು ಮತ್ತೊಂದು ಯುದ್ಧಕ್ಕೆ ಅನಿವಾರ್ಯತೆಯಾಗುವುದಾಗಿದೆ ನಿಂತಿರುವ ದೊಡ್ಡ ಸೈನ್ಯಗಳು ಶಾಂತಿಗೆ ಹೊಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇದು ಒಂದು ಬಾರಿಗೆ ಇರಬಹುದು ಆದರೆ ದೀರ್ಘಾವಧಿಯಲ್ಲಿ ಅಲ್ಲ ಅಂತಹ ದೈತ್ಯ ಪ್ರಮಾಣದ ಶಸ್ತ್ರಸಜ್ಜಿತ ನಿಷ್ಕ್ರಿಯತೆ ನಿಷ್ಕ್ರಿಯತೆಯು ಹಲವಾರು ತ್ಯಾಗಗಳನ್ನು ಒಳಗೊಂಡಿರುತ್ತದೆ ಮತ್ತು ಭಾರೀ ಹೊರೆಗಳು ಅನಿವಾರ್ಯವಾಗಿ ಬಲವಂತದ ಕೃತ್ಯಗಳನ್ನುಂಟುಮಾಡುತ್ತದೆ ಮುಂದಿನ ಶೀರ್ಷಿಕೆ ಯುದ್ಧದ ಆಧುನಿಕ ಸಾಮಗ್ರಿಗಳು ಮಾಡ್ರನ್ ಇಂಪ್ಲಿಮೆಂಟ್ಸ್ ಆಫ್ ವಾರ್ ವಾಷಿಂಗ್ಟನ್ ಡಿ ಸಿ ಇಂದ ಫಿಟ್ಸ್ಬರ್ಗ್ ಡಿಸ್ಪ್ಯಾಚ್ನ ವರದಿಗಾರನೊಬ್ಬ ಬರೆಯುತ್ತಾನೆ ಯುದ್ಧದ ನೌಕಾಪಡೆಯ ಇಲಾಖೆಗಳ ವಿರುದ್ಧ ಮೂಲೆಗಳಲ್ಲಿ ಮತ್ತು ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳು ಮತ್ತು ಸ್ಫೋಟಕಗಳ ಮಳಿಗೆಗಳು ಮತ್ತು ಯುದ್ಧೋಚಿತ ಮಾದರಿಗಳ ಮಳಿಗೆಗಳು ಎಂತಹ ಭಯಾನಕ ಕುತೂಹಲಕಾರಿ ಅಂಗಡಿಗಳು ಅವು ಚದುರಿ ಹೋಗಿವೆ ಮತ್ತು ತುಲನಾತ್ಮಕವಾಗಿ ಅತ್ಯಲ್ಪವಾಗಿದೆ ಖಚಿತವಾಗಿ ಹೇಳಬೇಕೆಂದರೆ ಅತ್ಯಂತ ಅವಿನ್ ಅವಿಚಾರದ ಒಂದು ಚಿಂತನೆಯನ್ನು ಮಂಡಿಸಲು ಅವು ಸಾಕು ನಾವು ಎತ್ತ ಸಾಗುತ್ತಿದ್ದೇವೆ ಮತ್ತು ಮಾನವ ಜಾತಿಯ ನಾಶನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಂಡುಹಿಡಿಯುವ ದಿಕ್ಕಿನಲ್ಲಿ ಸಾಗುವ ಅದ್ಭುತ ಪ್ರಚೋದನೆಯ ಅಂತ್ಯ ಯಾವುದು ಈ ಸಮಯದವರೆಗೆ ನಾವು ಹೊಂದಿರುವ ಎಲ್ಲವನ್ನೂ ಈ ನಮ್ಮ ನೂತನ ರಾಷ್ಟ್ರದ ಅಂತಹ ಆವಿಷ್ಕಾರದ ಉದಾಹರಣೆಯ ರೀತಿಯಲ್ಲಿ ಲಂಡನ್ನಿನ ಹಳೆಯ ಗೋಪುರದ ವಿಶಾಲವಾದ ಸಂಗ್ರಹದ ಒಂದೇ ಕೊಠಡಿಯೊಂದಿಗೆ ಕಾನೂನಿಗನುಸಾರವಾದ ಆಸಕ್ತಿ ಅಥವಾ ಪರಿಣಾಮದಿಂದ ಹೋಲಿಸುವುದು ಕಠಿಣಕರವೇ ಆದರೆ ಇಡೀ ಕಥೆಯನ್ನು ಹೇಳಲು ಇದು ಸಾಕು